ಸಮಾರಂಭದ ಮಾರ್ಗದರ್ಶಕರಾಗಿ ಬಂದಿರತಕ್ಕಂತ ನಮ್ಮ ರಾಜ್ಯದ ನಮ್ಮ ಪಕ್ಷದ ಅಧ್ಯಕ್ಷರು ರಾಜ್ಯದಲ್ಲಿ ಪಕ್ಷವನ್ನು ಅತ್ಯಂತ ಬಲಿಷ್ಠವಾಗಿ ಕಟ್ಟಿರ್ತಕ್ಕಂತ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಜಿ ಅವರೇ, ಈಗ ತಾನೇ ಮಾತನಾಡಿ ತೆರಳಿರ್ತಕ್ಕಂತ ಸಿ ಟಿ ರವಿ ಅವರೇ, ಮುರುಗೇಶ್ ನಿರಾಣಿ ಅವರೇ, ಗೋವಿಂದ ಕಾರಜೋಳರವರೇ, ಈ ಭಾಗದ ಲೋಕಸಭಾ ಸದಸ್ಯರಾಗಿರ್ತಕ್ಕಂತ ಪಿ ಸಿ ಕತ್ತಿಗೌಡರೇ, ಹನುಮಂತ್ ನಿರಾಣಿ ಅವರೇ, ಪಿ ಎಚ್ ಪೂಜಾರಿ ಅವರೇ, ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತ ಶಾಂತಗೌಡ ಪಾಟೀಲ್ ಅವರೇ, ಹಿಂದಿನ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂತ ಜಿ ಎಸ್ ನ್ಯಾಮಗೌಡರವರೇ, ಹಿಂದಿನ ಶಾಸಕರು ಹಿರಿಯರು ಪಕ್ಷವನ್ನ ಸಂಘಟಿಸಿರ್ತಕ್ಕಂತ ಶ್ರೀಕಾಂತ್ ಕುಲಕರ್ಣಿ ಅವರೇ, ಇನ್ನೊಬ್ಬ ಹಿಂದಿನ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂತ ಅರುಣ್ ಶಾಪುರ್ ಅವರೇ, ಕಡಪಟ್ಟಿ ಅವರೇ, ಗ್ರಾಮೀಣ ಅಧ್ಯಕ್ಷರಾಗಿರ್ತಕ್ಕಂತ ಎಂ ಬಿ ನಾಡಗೌಡ್ರೇ, ಅವರಿವರ ಹಿನ್ನೆಲೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತ ನಮ್ಮ ಪಕ್ಷದ ಎಲ್ಲ ಗಣ್ಯರೇ ಮಾಣ್ಯರೇ, ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂತ ಯಾವತ್ತೂ ನನ್ನ ಪೂಜ್ಯ ರೈತ ಬಂಧುಗಳೇ, ಪಕ್ಷದ ಅಭಿಮಾನಿ ಕಾರ್ಯಕರ್ತರೇ, ಶ್ರದ್ಧೆಯ ತಾಯಂದಿರೇ, ಮಾಧ್ಯಮದ ಮಿತ್ರರೇ, ನಾನು ಇನ್ನೂ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಲ್ಲ, ಯಾಕಂತಂದ್ರೆ ಇನ್ನೂ ಕಾರಜೋಳರವರು, ಗದ್ದಿಗೌಡರು, ನಮ್ಮ ಅಧ್ಯಕ್ಷರು ಬಹಳ ಸವಿಸ್ತರವಾಗಿ ಮಾತಾಡ್ತಕ್ಕಂತ ಸಂದರ್ಭ ಇದೆ. ನಮ್ಗೆಲ್ಲ ಬಂದ ಮೇಲೆ ಈ ಪೇಶ್ವೇನ್ ಕಾಲದ್ದು ಪೀಠಗಳು ಹಾಕಿ ನಾನು ಕೇಳಿದೆ, ಬಾಲಗಂಗಾಧರ್ ತಿಳಕ್ ಅವ್ರು ಹಾಕ್ತಿದ್ರು, ಅದೇ ತರ ಆಯ್ತಲ್ಲ, ಇದು ಪೇಶ್ವೇನ್ ಕಾಲದಿಂದ ಬಂದಿದೆ ಅಂತ. ಅಧ್ಯಕ್ಷರು ಪೇಶ್ವೇನ್ ಕಾಲದೊಳಗ ಒಬ್ಬ ಗೋಮಾಜಿರಾವ್ ಕಾಪ್ಸೆ ಅಂತ ಬಾಯ್ಗೆ ಹೋಗಿದ್ದ. ನಮ್ಮ ಹಳ್ಳಿಯಾಗೆಲ್ಲ ರೈತರು ಮಾತಾಡ್ತಾರೆ ಕಟ್ಟಿಬೇಕು, ಯಾವನೇ ಬಹಳ ಮಾತಾಡಕ್ಕಂದ್ರೆ ಏನ್ ದೊಡ್ಡ ಗೋಮಾಜಿ ಕಾಪ್ಸೆನ ಮಾಡಕತ್ತಿಲ್ಲ ಅಂತೀರಿಲ್ಲ. ಗೋಮಾಜಿ ಕಾಪ್ಸನಂಗ ಏನು ಬಹಳ ದೊಡ್ಡ ಶಣೆ ಆಗಿ ಮಾತಾಡಕ್ ಅಂತಿಲ್ಲ ಅಂತಿರಲಿಲ್ಲ. ಯಾರು ಗೋಮಾಜಿ ಕಾಪ್ಸೆ? ಗೋಮಾಜಿರಾವ್ ಕಾಪ್ಸೆ ಅಂದ್ರೆ ಪೇಶ್ವಾರ್ ಕಾಲದೊಳಗ ಪುಣಾದೊಳಗ ಮಂದಿನ ಫಸಾಸು ಕೆಲಸ ಮಾಡ್ತೀವಿ. ಅವಾಗ ಅವನು ಏನ್ ಮಾಡಿದ್ರಂದ್ರೆ ಗಡಿಪಾರು ಮಾಡಿದ್ರು. ಗಡಿಪಾರು ಎಲ್ಲಿ ಮಾಡಿದ್ರಂದ್ರೆ ಪುಣಾದಿಂದ ಸೊಲ್ಲಾಪುರಕ್ಕೆ ತಂದು, ಸೊಲ್ಲಾಪುರದಿಂದ ಜಳಕಿ ಕ್ರಾಸೈತಲ್ಲ ಅದನ್ನ ತಂದು ಮುಂದೆ ಬಿಟ್ಟ. ಅವ್ ಬಂದು ಬಿಜಾಪುರಕ್ಕೆ ಬಂದವ್. ಬಿಜಾಪುರದಾಗ ಬಂದ ಗೋಮಾಜಿರಾವ್ ಕಾಶೆ ಕಾಪ್ಸೆ ಏನ್ ಶುರು ಮಾಡಿದ್ರಂದ್ರೆ, ಅವಾಗೆಲ್ಲ ಕಲೆಕ್ಟರ್ ಆಫೀಸ್ಗಳು ಇದ್ದವು. ಆ ಕಲೆಕ್ಟರ್ಗಳ ಆಫೀಸ್ ಇತ್ತು. ಕಲೆಕ್ಟರ್ಗಳ ಆಫೀಸ್ ಮುಂದೆ ಒಂದು ಡಬ್ಬ ಇಟ್ಕೊಂಡು ಕುಂತ. ಆ ಕಲೆಕ್ಟರ್ ಆಫೀಸ್ ಅದು ಗೋಳಗುಮ್ಮಟದ ಹತ್ರ ಅದ. ಅವಾಗ ಯಾರು ಈ ಜನ ಕಲೆಕ್ಟರ್ ಆಫೀಸ್ಗೆ ಬಂದು ಅರ್ಜಿ ಕೊಡಕ್ ಬರ್ತಿದ್ರಲ್ಲ, ಕರೆಯೋ ಇಲ್ಲಿ ಬಾಯ್ಲಿ ಯಾಕಂದ್ರೆ ಏನ್ ಬೇಕಾಗಿತ್ತು, ಇಂಥದ್ದೊಂದು ಹಾಕ್ಲೇಬೇಕಾಗಿತ್ತು. ಎಲ್ಲೈತ ಅರ್ಜಿ ಅದು? ಇಲ್ಲೈತಿ. ಮತ್ತೆ ಸಿಕ್ಕ ಹೊಡಿಸಿ ಅದು? ಇಲ್ಲ. ಇಲ್ಲಿ ಸಿಕ್ಕ ಹೊಡಿಸ್ಬೇಕು, ಒಳಗೆ ಓದ್ ಕೊಡ್ಬೇಕು. ಆದ್ರೆ ಯಾರು ಅರ್ಜಿ ಕೊಡಕ್ ಬರ್ತಿದ್ರು ಎಲ್ಲರ ಮ್ಯಾಗ ಒಂದು ಸಿಕ್ಕ ಹೊಡೆಯವ. ಅವಾಗಿನ ಕಾಲದೊಳಗೆ ಅಣೆ ರೊಕ್ಕಿದ್ದು, ಅಣೆ ಚಾರಣೆ ಬಾರಣೆ ಚಂದಾಣೆ, ಅವ ಅಣೆ ರೊಕ್ಕ ಕೊಡೋದು ಸಿಕ್ಕ ಹೊಡೆಸ್ಕೊಡು. ಅದು ರೋಡಿ ಬಿದ್ದು 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 ಯಾರು ಬೇಕಾದವ್ರು ಬರಲಿ, ಒಳಗೆ ಕಲೆಕ್ಟರ್ಗಳು ಶುರು ಮಾಡಿದ್ರು. ಆ ಸಿಕ್ಕ ಇಲ್ಲದ ಅರ್ಜಿ ಒಳಗೆ ಬಂತಂದ್ರೆ ಹೋಗಲಿ, ಹೊರಗೆ ಹೋಗಿ ಸಿಕ್ಕ ಹೊಡ್ಸ್ಕೊಂಡು ಬರೋ. ಆ ಸಿಕ್ಕ ಹೆಂಗಿತ್ತಂದ್ರೆ ಒಂದು ರೌಂಡ್ ಸಿಕ್ಕ, ಆ ಸಿಕ್ಕದೊಳಗೆ ಅಧ್ಯಕ್ಷರು ಏನಿತ್ತಂದ್ರೆ ಗೋಮಾಜಿರಾವ್ ಕಾಪ್ಸೆ ಅಂತ ಅಷ್ಟೇ ಇತ್ತು. ಭಾಳ ದಿವಸದ ಉದ್ಯೋಗ ನಡೀತೇವೆ.
ಬಾಳವಿಸ ಉದ್ಯೋಗ ನಡೀತಾ 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 ಹೊಂಟು ಹೊಸದಾಗ ಒಬ್ಬ ಕಲೆಕ್ಟರ್ ಬಂದ. ಹೊಸದಾಗ ಒಬ್ಬ ಕಲೆಕ್ಟರ್ ಬಂದ ಅವತ್ತ ಚಾರ್ಜ್ ತಗೊಳ್ಳೋ ಕೊಡ್ತಿದ್ದ. ಅವ ಅರ್ಜಿಗಳು ಬರಕಿತ್ತು. ಅರ್ಜಿ ಒಳಗೆ ರೌಂಡ್ ಸಿಕ್ಕ ಅದ್ರಾಗ ಗೋಮಾಜಿರಾವ್ ಕಾರ್ಸಿ ಅಂತ. ಆ ಕಲೆಕ್ಟರ್ ವಿಚಾರ ಮಾಡಿದ ಇದೇ ಪದ್ಧತಿ ಇಲ್ಲ ಅಂದ. ಅವ ಅಪ್ಪನ ಕರೆದ ಗೋವಾಸ್ ಇದೇನ ಅಂದ, ಇದು ಮೊದಲೇ ನಡೆದ ಪದ್ಧತಿ ಅಂತ. ಎಷ್ಟು ದಿವಸ ಹಿಡಿದ ಪದ್ಧತಿ ಇದು? ಐವತ್ತು ಅರವತ್ತು ವರ್ಷದ ಹಂಗ ಪದ್ಧತಿ ಅಂತ. ಏನಿದ್ರು ಅಂದ್ರೆ ಏನಿಲ್ಲ, ಒಳಗೆ ಬರುವಾಗ ಸಿಕ್ಕ ಬಡಿಸ್ಕೊಳ್ಳೋದು, ಹಣೆಯಲ್ಲಿ ಕೊಡೋದು, ಒಳಗೆ ತಂದು ಕೊಡೋದು, ಅವ ಕೆಲಸ ಮಾಡೋದು. ಹಣೆಯಲ್ಲಿ ಬರ್ತೈತಲ್ಲ ಸಂಜೆಕ್ಕೆ ಅವ್ರು ಮೂರು ಪಾಲ ಇವ್ರು ಮೂರು ಪಾಲ ಪಾಲ ಮಾಡಿಸ್ಕೊಂಡು ಹೋಗ್ತಿತ್ತು. ಆ ಕಲೆಕ್ಟರ್ ವಿಚಾರ ಮಾಡಿದ, ಎಲ್ಲಿದ ನಾವು ಅಂತ ಕರೆ. ಒಳಗೆ ಬಂದ, ಯಾರು ನೀವು ಅಂದ, ನಾ ಗೋಮಾಜಿ ರಾವ್ ಕಾರ್ಸಿ. ಎಲ್ಲಿದ್ ಬಂದೆ ಅಂದ, ನನ್ನ ನಮ್ಮ ರಾಜ್ಯದಿಂದ ಹೊರಗೆ ಹಾಕಿದ್ರು, ಇಲ್ಲಿ ಬಂದ ನಾನು ಈ ಉದ್ಯೋಗ ತಂದಿದ್ದೀನಿ. ನಿಮ್ಮ ಅಧಿಕಾರಿಗಳು ನಾವು ಕೊಡ್ಕೊಂಡಿದ್ದು ಒಂದು ದಂಧೆ ಮಾಡ್ಕೊಂಡಿದ್ರು, ಅದ್ರಾಗ ನಮ್ದು ಅರ್ಧ ಪಾಲ ಅವ್ರದ್ದು ಅರ್ಧ ಪಾಲ, ಅದಕ್ಕೆ ಇದೊಂದು ಉದ್ಯೋಗ ನಡೆದೈತಿ ಅಂತ. ಅಧ್ಯಕ್ಷರೇ, ಐವತ್ತು ಅರವತ್ತು ವರ್ಷ ಈ ರಾಜ್ಯದೊಳಗ ದೇಶದೊಳಗ ಈ ಗೋಮಾಜಿ ಕಪ್ಸಿಗಳು ಆಗಿ ಬಂದ ಹೊಸ ಕಲೆಕ್ಟರ್ ಅಂತಕ್ಕಂಥ ನರೇಂದ್ರ ಮೋದಿ ಅವರು ಬಂದ ಮೇಲೆ ಈ ಸಿಕ್ಕಾದ ರಾಜಕೀಯ ಮೋದಿ ಅವರು ಬಂದ ಮೇಲೆ ಇದೇನು ಗೋಮಾಜಿರಾವ್ ಕಾಪ್ಸಿಗಳು ಕಾರ್ಬಾರ್ ಇತ್ತಲ್ಲ ಇದೆಲ್ಲ ಬಂದಾಗಿತ್ತು. ನಾನು ನಿಮಗೆ ಹೆಚ್ಚು ಹೇಳೋದಲ್ಲ ಅಧ್ಯಕ್ಷರು, ಈಗ ನನ್ನ ಕ್ಷೇತ್ರ ಪಕ್ಕಕ್ಕೆ ಹಳಿ ದಾಟಿದ್ರೇನು ಜಮ್ಕಂಡಿ, ಈ ಕಡೆ ದಾಟಿದ್ರೆ ಆ ಕಡೆ ಹಾಕಿದ್ರು. ನಿಮಗೆ ಭರವಸೆ ಕೊಡಿ, ನೂರಕ್ಕೆ ನೂರಷ್ಟು ಸೂರ್ಯ ಚಂದ್ರ ಪ್ರತಿನಿತ್ಯ ಹುಟ್ಟೋದು ಮುಳುಗೋದು ಎಟ್ಟ ಸತ್ಯ ಅಲ್ಲ. ಜಮ್ಮಕಂಡಿ ಕ್ಷೇತ್ರವನ್ನ ಇಲ್ಲ ಭಾರತೀಯ ಜನತಾ ಪಕ್ಷವನ್ನ ಚುನಾವಣೆ ಒಳಗೆ ಮೂರೇ ದಿವಸ ಬರ್ತೀನಿ ಗೊತ್ತಾಯ್ತು ನನಗೆ. ಎಲ್ಲೆಲ್ಲಿ ಯಾವ್ಯಾವ ಕೀಲಿ ಎಲ್ಲೆಲ್ಲಿ ಆ ಕೀಲಿ ಹೆಂಗಿರ್ಬೇಕು ತಿಳ್ಕೊತೀನಿ. ಇಲ್ಲಿಂದ ಮಾತ್ರ ಇಪ್ಪತ್ತೊಂದರೊಳಗೆ ಯಾರು ಬೇಕಾದ ಇವ್ರನ್ನ ಗೆಲಿಸಿ ಇವ್ರನ್ನ ಬಲಗೈ ಹಿಡ್ಕೊಂಡು ನಿಮ್ಮ ವಿಧಾನಸಭಾ ಮೆಟ್ಟಲು ಹತ್ತುವಂತ ಕೆಲಸ ಈ ಲಕ್ಷ್ಮಣ ಸ್ವಾಮಿ ಯಾಕಂದ್ರೆ ಇಲ್ಲಿ ಅಲಿಗಡ ಕೀಲಿ ಆ ಅಲಿಗಡ ಕೀಲಿ ಚಾವಿ ಒಂದು ನನ್ನ ಕಡೆ. ಆ ಅಲಿಗಡ ಕೀಲಿ ಹೆಂಗ ತೆಗಿಬೇಕು ನನಗೆ ಗೊತ್ತಾಯ್ತ, ಅದು ತೆಗಿತೀನಿ. ನಿಮಗೊಬ್ಬರು ಶಾಸಕನ 150 ಇಟ್ಕೊಂಡಿರಲ್ಲ, ಅದರೊಳಗೆ ಇನ್ನೂ ನೀವು ಖಂಡಿತವಾಗಿ ಬರ್ಕೊಡಿ. ಆಗ್ಲಿಲ್ಲ ಅಂದ್ರೆ ಅವರ ಲಕ್ಷ್ಮಣ ಸ್ವಾಮಿ ಅದನ್ನು ಕರೆಯ ಗೆಲ್ಲಿಸ್ತಿರಲಿಲ್ಲ. ಗೆಲ್ಲಿಸ್ತಿರಲಿಲ್ಲ ಅವ್ರ ಕೈ ಎತ್ತಿರೋದೆ ಜಮಖಂಡಿ ಒಳಗೆ. ಇವತ್ತು ನೀವೇನ್ ಮಾಡ್ಬೇಕಾಗಿತ್ತಂದ್ರೆ ವಿಜಯ ಸಂಕಲ್ಪ ಯಾತ್ರೆ ಬಂದಿದೆ. ಈ ವಿಜಯ ಸಂಕಲ್ಪ ಯಾತ್ರೆ ಉದ್ದೇಶ ಏನಂದ್ರೆ ನಾಳೆ ನಡೀತಕ್ಕಂತ ಚುನಾವಣೆ ಒಳಗ ಇಲ್ಲಿ ವಿಜಯವನ್ನ ಮಾಡ್ತೀವಿ ಅಂತಕ್ಕಂತ ಸಂಕಲ್ಪ ನೀವು ಮಾಡ್ಬೇಕಾಗಿದೆ. ಆ ಸಂಕಲ್ಪವನ್ನು ಮಾಡಿಸ್ಲಿಕ್ಕೆ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಾವೆಲ್ಲ ಅದಕ್ಕೆ ದಯಮಾಡಿ. ನಾನಲ್ಲಿ ಕೂತಾಗ ಹಂಗ ಗಣಿತ ಮಾಡ್ತಾ ಇದ್ದೆ, 21 ಅಂದ್ರೆ 2 1 ಕೂಡಿ 3, ಇದು 3 13 9 18 ಎಲ್ಲೇ ಆಗ್ತದೆ ನಾನು ತಗೊಳ್ತಾ ಇದ್ದೆ. ಆದ್ರೆ ಬೇರೀಸ್ ಮಾತ್ರ ಕೂತೈತೆ ಇಲ್ಲಿ. ಆ ಬೇರೀಸ್ ಕೂತದಕ್ಕ ಖಂಡಿತವಾಗಿನೂ ಇಲ್ಲಿ ಭಾರತೀಯ ಜನತಾ ಪಕ್ಷದ ಕಮಲ ಅದರಲ್ಲೇ ಆಗ್ತದೆ ಅಂತ. ಬೇರೆ ಕಡೆ ಸಾಟಿ ಬಿಡ್ತೀವಿ ಆದ್ರೆ ಜಮ್ಖಂಡಿ ಸಾಟಿ ಬಿಡಕ್ಕೆ. ಯಾಕಂತಂದ್ರ ಇಲ್ಲಿ ಗೋಮಾಜಿರಾವ್ ಕಾಪ್ಸಿಗಳು ಬಾಳ ಬಂದಿರೋದು ನನಗೆ ದಿವಸ ಸುದ್ದಿ ಬರ್ತದ. ಹೊತ್ತು ಹೊಂಟ್ರೆ ನಮ್ಗೆ ಸುದ್ದಿ ಜಮ್ಖಂಡಿಲ್ಲ
ಕೊಮಜೇರೋ ಕಾಪ್ಷನ್ ಕಾರ್ಬಾರ್ ಕಡಿಮೆ ಮಾಡಬೇಕಾಗೈತೆ ಅಂತ. ಅದನ್ನ ಇನ್ನ ಒಂದು ತಿಂಗಳದ ಆ ಕೊಮಜೇರೋ ಕಾಪ್ಷೆಗಳದ್ದು ಕಾರ್ಬಾರ್ ಕಡಿಮೆ ಆಗ್ತದ. ಇಲ್ಲಿ ಮತ್ತೆ ಹೊಸ ವಾತಾವರಣ ಪ್ರಾರಂಭ ಆಗುತ್ತೆ, ಅದನ್ನ ನಿರ್ಮಾಣ ಆಗುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈಗೇನ ಹೆಚ್ಚು ಮಾತಾಡು, ನಾಮಪತ್ರ ಸಲ್ಲಿಸಿದ ಮೇಲೆ ಬರ್ತೀನಿ. ಹೇಳ್ಬೇಕು ಯಾರ್ಯಾರ ಜಾತಕ ಏನೈತೆ ಅದು ನನ್ನ ಅಂತ ಗೊತ್ತೈತೆ. ಇವರು ಜಾತಕ ತಗದು ಇವರು ಹೋಳಿಗೆ ಹರದ ಹೊರಣ ಹೊರಗೆ ಚೆಲ್ಲಿ ಇದು ಸತ್ಯ ಸಂತ. ನಿರಂತರ ಸುದ್ದಿಗಾಗಿ ಪ್ರಜಾಯತ್ನ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ನಿರಂತರ ಸುದ್ದಿಗಳನ್ನು ವೀಕ್ಷಿಸಿ.